ಅದು ಅಕ್ಟೋಬರ್ 7, 2013 ಅಂದು ಡಿ ಬಾಸ್ ಅಭಿನಯದ ಅಂಬರೀಷ ಚಿತ್ರದ ಶೂಟಿಂಗ್ಗೆ ನಾಂದಿ ಹಾಡಲಾಗಿತ್ತು. ರಚಿತ ರಾಮ್ ಡಿ ಬಾಸ್ ಗೆ ನಾಯಕಿಯಾಗಿ ಮಿಂಚಿದ್ರೆ ಪ್ರಿಯಾಮಣಿ ನಾಯಕಿಗೆ ಖಳನಾಯಕಿಯಾಗಿ ಅಬ್ಬರಿಸಿದ್ರು. ಒಂಥರ ತಮಿಳಿನ ಪಡೆಯಪ್ಪ ಚಿತ್ರದ ರಮ್ಯಕೃಷ್ಣ ಅವರ ಪಾತ್ರ ಪ್ರಿಯಾಮಣಿಯದಾಗಿತ್ತು. ಮುಖ್ಯವಾಗಿ ರೆಬಲ್ ಸ್ಟಾರ್ ಅಂಬರೀಷ್ ಅವರು ನಾಡಪ್ರಭು ಕೆಂಪೇಗೌಡರ ಪಾತ್ರದಲ್ಲಿ ಮಿಂಚಿದ್ದು ವಿಶೇಷವಾಗಿತ್ತು. ಉಳಿದಂತೆ ಚಿತ್ರದಲ್ಲಿ ಶರತ್, ಲೋಹಿತ, ಶ್ವಾವ್, ಉದಯ್, ರವಿಕಾಳೆ, ಉಮಾಶ್ರೀ, ಬುಲೆಟ್ ಪ್ರಕಾಶ್, ಸಾಧು ಕೋಕಿಲ ಹೀಗೆ ಒಂದಿಷ್ಟು ಮಾಸ್ ಅಂಡ್ ಕ್ಲಾಸ್ ತಾರಬಳಗವೇ ಇತ್ತು. ಅದೇ ರೀತಿ ಚಿತ್ರೀಕರಣವು ಸಾಗ್ತಾ ಇತ್ತು, ಮುಕ್ತಾಯವೂ ಆಯಿತು, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿದು ರಿಲೀಸ್ ಡೇಟ್ ಅನೌನ್ಸ್ ಕೂಡ ಆಯಿತು. ಆದ್ರೆ ಬಾಕ್ಸ್ ಆಫೀಸ್ ಸುಲ್ತಾನನಿಗೆ ಸಮಸ್ಯೆ ಒಂದು ಎದುರಾಯಿತು, ಅದುವೇ ಸ್ಕ್ರೀನಿಂಗ್ ಪ್ರಾಬ್ಲಮ್. ಯಸ್, ಅಂಬರೀಷನಿಗೆ ಗಾಂಧಿನಗರದಲ್ಲಿ ಮುಖ್ಯ ಚಿತ್ರಮಂದಿರದ ಸಮಸ್ಯೆ ಎದುರಾಗಿತ್ತು. ಹೀಗಾಗಿ ಚಿತ್ರತಂಡ ಪ್ರಚಾರದ ಗೋಜಿಗೆ ಹೋಗಿರಲಿಲ್ಲ. ಬರೀ ಪೇಪರ್ಗಳಲ್ಲಿ ಪೋಸ್ಟರ್ ಬಿಟ್ರೆ ರಿಲೀಸ್ಗೂ ಮುನ್ನ ಅಂಬರೀಷ ಅಬ್ಬರಿಸಿದ್ದೇ ಕಡಿಮೆ. ನವೆಂಬರ್ 20, 2014 ಗುರುವಾರದಂದು ಅಂಬರೀಷ ತೆರೆ ಕಾಣುವುದಾಗಿ ಅಧಿಕೃತವಾಗಿ ಘೋಷಣೆಯಾಗಿದ್ರು. ಗಾಂಧಿನಗರದಲ್ಲಿ ಮಾತ್ರ ಚಿತ್ರಮಂದಿರ ಸಿಕ್ಕಿರಲಿಲ್ಲ. ಹೀಗಾಗಿ ರಿಲೀಸ್ಗೂ 3-4 ದಿನಗಳ ಮೊದಲು ರಾಜ್ಯದ ಚಿತ್ರಮಂದಿರಗಳ ಲಿಸ್ಟ್ ಅನೌನ್ಸ್ ಆಗಿದ್ರು. ಕೆಜಿ ರಸ್ತೆಯ ಮುಖ್ಯ ಚಿತ್ರಮಂದಿರದಲ್ಲಿ ಎಂದು ಟಾಪ್ನಲ್ಲಿ ಮೇನ್ ಥಿಯೇಟರ್ ಹೆಸರು ಹಾಕದೆ ಪ್ರಕಟಣೆಯೊಂದನ್ನು ಹೊರಡಿಸಲಾಗಿತ್ತು. ಆದ್ರೆ ಸಿನಿಮಾ ರಿಲೀಸ್ಗೂ ಮೊದಲ ದಿನ ಅಂದ್ರೆ ನವೆಂಬರ್ 19 ಗಾಂಧಿನಗರದಲ್ಲಿ ಅಂಬರೀಷನಿಗೆ ಥಿಯೇಟರ್ ಸಿಕ್ಕೇ ಇರಲಿಲ್ಲ. ಹೀಗಾಗಿ ಚಿತ್ರತಂಡ ತನ್ನ ಹಳೆಯ ಕೆಜಿ ರಸ್ತೆಯ ಮೇನ್ ಥಿಯೇಟರ್ ಕಾನ್ಸೆಪ್ಟ್ಗೆ ಎಳ್ಳುನೀರು ಬಿಟ್ಟು ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರವನ್ನು ಮೇನ್ ಥಿಯೇಟರ್ ಎಂದು ಅನೌನ್ಸ್ ಮಾಡಿತ್ತು. ಸ್ಟಾರ್ ನಟನ ಚಿತ್ರಕ್ಕೆ ಮೇನ್ ಥಿಯೇಟರ್ ಸಿಕ್ಕಿಲ್ಲ. ಹೀಗಾಗಿ ಮೇನ್ ಥಿಯೇಟರ್ ಕಾನ್ಸೆಪ್ಟ್ ಅನ್ನು ಅಂಬರೀಷ ಬ್ರೇಕ್ ಮಾಡಲಿದೆ ಎನ್ನುವ ಸುದ್ದಿ ಅಂದಿಗೆ ಭಾರಿ ಸದ್ದು ಮಾಡಿತ್ತು. ಹೀಗಾಗಿ ಪ್ರಸನ್ನ ಚಿತ್ರಮಂದಿರದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ದಿನ 6 ದೇಖಾವೆಗಳಲ್ಲಿ ಅಂಬರೀಷ ಪ್ರದರ್ಶನಗೊಳ್ಳೋದಾಗಿ ಅಧಿಕೃತವಾಗಿ ಅನೌನ್ಸ್ ಕೂಡ ಆಯಿತು. ಬೆಳಗ್ಗೆ 8 ಆರಂಭವಾಗುವ ಮೊದಲ ಶೋ ರಾತ್ರಿ 10 ಕೊನೆಯ ಪ್ರದರ್ಶನದ ಮೂಲಕ ದಿನ 6 ಆಟಗಳ ಪ್ರದರ್ಶನದ ಫಲಕವನ್ನು ಚಿತ್ರಮಂದಿರದ ಮುಂದೆ ಹಾಕಲಾಗಿತ್ತು. ಆದ್ರೆ ನವೆಂಬರ್ 20 ಗುರುವಾರ ಅಂದ್ರೆ ರಿಲೀಸ್ ದಿನದಂದು ಡಿಫೆನ್ಸ್ಗಳಿಗೆ ಭಾರಿ ಶಾಕ್ ಒಂದು ಕಾದಿತ್ತು. ಯಸ್, ನವೆಂಬರ್ 20 ಅಂಬರೀಷ ಚಿತ್ರ ಎಲ್ಲೆಲ್ಲಿ ತೆರೆ ಕಾಣುತ್ತೆ ಎಂದು ಪೇಪರ್ ಓಪನ್ ಮಾಡಿದ್ರೆ ಅದರಲ್ಲಿ ಕೆಜಿ ರಸ್ತೆಯ ಮೇನ್ ಥಿಯೇಟರ್ ಹೆಸರು ಕಂಡು ಎಲ್ರೂ ಬೆಚ್ಚಿಬಿದ್ದಿದ್ರು. ನವೆಂಬರ್ 19 ರಾತ್ರಿ ಅದೇನೋ ಮಾತುಕತೆ ನಡೆಯಿತೋ ಗೊತ್ತಿಲ್ಲ. ರಿಲೀಸ್ ದಿನದಂದು ಅಂಬರೀಷನಿಗೆ ಗಾಂಧಿನಗರದ ಮೇನ್ ಥಿಯೇಟರ್ ಸಿಕ್ಕೇ ಬೀಳ್ತು. ಆದ್ರೆ ಗಾಂಧಿನಗರದ ಮೇನಕ ಚಿತ್ರಮಂದಿರದ ಹೆಸರನ್ನು ಮಾತ್ರ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದ ಕೆಳಗೆ ಹಾಕಲಾಗಿತ್ತು. ಬುಧವಾರ ಸಂಜೆ 6 ಅಡ್ವಾನ್ಸ್ ಆಗಿ ಟಿಕೆಟ್ ಅನ್ನು ಕೊಡುವ ಮೂಲಕ ಪ್ರಸನ್ನದ ಜೊತೆಗೆ ಮೇನಕದಲ್ಲೂ ದಿನ 6 ದೇಖಾವೆಗಳಲ್ಲಿ ಅಂಬರೀಷ ಅಬ್ಬರಿಸಿದ್ದ. ಅಷ್ಟೇ ಅಲ್ಲದೆ ಅಂಬರೀಷನಿಗೆ ಒಂದಿಷ್ಟು ಪರಭಾಷಾ ಸೆಂಟರ್ಗಳು ಸಿಕ್ಕಿದ್ದು ವಿಶೇಷವಾಗಿತ್ತು. ಚಿತ್ರ ಬಿಡುಗಡೆಗೂ ಮುನ್ನ ಸದ್ದೇನು ಮಾಡಿಲ್ಲ ಅಂದ್ರೂ ಡಿ ಬಾಸ್ ಚಿತ್ರ ಬಾಕ್ಸ್ ಆಫೀಸ್ ಅನ್ನು ಚಿಂದಿ ಉಡಾಯಿಸಿತು. ಒಂದು ಮೂಲಗಳ ಪ್ರಕಾರ ಒಂದೇ ದಿನಕ್ಕೆ ಅಂಬರೀಷ 3 ಬಾಚಿಕೊಂಡಿದ್ದ. ಈ ಮೂಲಕ ಹಿಂದಿನ ಎಲ್ಲಾ ದಾಖಲೆಗಳನ್ನು ಬ್ರೇಕ್ ಮಾಡಿ ಹೊಸ ಮೈಲುಗಲ್ಲು ನೆಟ್ಟಿದ್ದ ಅಂಬರೀಷ. 250 ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಂಡ ಅಂಬರೀಷ ಅಂದು ಮಲ್ಟಿಸ್ಕ್ರೀನ್ಗಳಲ್ಲೂ ಅಬ್ಬರಿಸಿತ್ತು. ಎಲ್ಲಾ ಪ್ರದರ್ಶನಗಳು ಸೋಲ್ಡ್ ಔಟ್ ಆಗಿತ್ತು. ಮೇನ್ ಥಿಯೇಟರ್ ಆಗಿರೋ ಮಾಗಡಿ ರಸ್ತೆಯ ಪ್ರಸನ್ನದಲ್ಲಂತೂ 6 ಶೋಗಳು ಹೌಸ್ಫುಲ್ ಆಗಿದ್ದು ಚಿತ್ರತಂಡವನ್ನು ಹಸನ್ಮುಖಿಯಾಗಿಸಿತು. ಆದ್ರೆ ನವೆಂಬರ್ 21 ಶುಕ್ರವಾರ ಅಂದ್ರೆ ಚಿತ್ರ ರಿಲೀಸ್ ಆದ ಮರುದಿನ ಚಿತ್ರತಂಡಕ್ಕೆ ಬಿಗ್ ಶಾಕ್ ಒಂದು ಕಾದಿತ್ತು. ಅದು ಏನ್ ಗೊತ್ತಾ? ಮಯ ಸುಖಾದರಿ ನಿರ್ದೇಶನದ ಅಂಬರೀಷ ಲ್ಯಾಂಡ್ ಮಾಫಿಯಾ ಸುತ್ತ ತಿರುಗೋ ಕಥಾಹಂದರವನ್ನು ಹೊಂದಿದೆ. ಇದರ ಜೊತೆಗೆ ನಾಡಪ್ರಭು ಕೆಂಪೇಗೌಡರು ಹೀರೋ ಮೂಲಕ ಮಾಫಿಯಾವನ್ನು ಹೇಗೆ ನಿನ್ನಾಮ ಮಾಡ್ತಾರೆ ಎನ್ನುವುದು ಚಿತ್ರದ ಕಥಾವಸ್ತು. ಹಾಗೆ ಸುಮಾರು 20-30 ಡಿ ಬಾಸ್ ಮಂತ್ರಾಲಯದಲ್ಲಿ ಗೋಪಾಲಕನಾಗಿ ಕಾಣಿಸಿಕೊಂಡಿದ್ರು. ಇದನ್ನೇ ಕೆಲವು ಪತ್ರಿಕೆಗಳು ಬಾಯಿಗೆ ಬಂದಂತೆ ಬರೆದವು. ಒಂದು ಪತ್ರಿಕೆಯಂತು ಆಕಳಿನ ದೃಶ್ಯಗಳು ಆಕಳಿಕೆ ತರುವಂತಿತ್ತು ಎಂದು ಚಿತ್ರದ ಬಗ್ಗೆ ಕೆಟ್ಟದಾಗಿ ಬರೆದದ್ದೇ ಬರೆದದ್ದು. ಹಾಗಂತ ಚಿತ್ರದಲ್ಲಿ ಬೋರಿಂಗ್ ದೃಶ್ಯಗಳು ಇಲ್ವೇ ಇಲ್ಲ ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಆ ಪತ್ರಿಕೆ ಹೇಳುವಷ್ಟು ಆ ದೃಶ್ಯ ಬೋರಿಂಗ್ ಆಗಿರಲಿಲ್ಲ. ಹಾಗೆ ಆತ ಹೇಳಿದಷ್ಟು ಚಿತ್ರ ಕಳಪೆಯಾಗಿರಲಿಲ್ಲ. ಅಷ್ಟೊಂದು ಕಳಪೆ ಮಟ್ಟದ ಚಿತ್ರ ಆಗ್ತಿದ್ರೆ ಬಾಕ್ಸ್ ಆಫೀಸ್ ಧೂಳಿಪಟ ಆಗ್ತಾನೂ ಇರಲಿಲ್ಲ, 50 ದಿನಗಳ ಪ್ರದರ್ಶನವೂ ನಡೀತಾನೂ ಇರಲಿಲ್ಲ. ಮುಖ್ಯವಾದ ಸಂಗತಿ ಅಂದ್ರೆ ಸ್ಯಾಂಡಲ್ವುಡ್ ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಮೊತ್ತಕ್ಕೆ ಸ್ಯಾಟಲೈಟ್ ರೈಟ್ ಸೇಲ್ ಆಗ್ತಾನೂ ಇರಲಿಲ್ಲ.
ಎಸ್, ಅಂದು ಅಂಬರೀಷ ಬರೋಬ್ಬರಿ 5.5 ಕೋಟಿಗೆ ಸ್ಯಾಟಲೈಟ್ ರೈಡ್ ಸೇಲ್ ಆಗಿತ್ತು. ಈ ಮೂಲಕ ಚಂದನವನದಲ್ಲಿ ಹೊಸ ದಾಖಲೆ ನಿರ್ಮಿಸಿತ್ತು. ಮಾಸ್ ಅಂಡ್ ಕ್ಲಾಸ್ನ ಜೊತೆಗೆ ಸಂಗೀತಮಯವಾಗಿ ಮೂಡಿಬಂದ ಅಂಬರೀಷ ಒಂದೆರಡು ದೃಶ್ಯಗಳನ್ನು ಬಿಟ್ಟರೆ ಮಿಕ್ಕುಳಿದಂತೆ ಉತ್ತಮ ಮನರಂಜನೆಯನ್ನು ನೀಡಿತ್ತು. ಅದೇನೇ ಇರಲಿ, ಸ್ಟಾರ್ ನಟ, ಅದರಲ್ಲೂ ಬಾಕ್ಸ್ ಆಫೀಸ್ ಸುಲ್ತಾನನಿಗೆ ಅಂದು ಗಾಂಧಿನಗರದಲ್ಲಿ ಚಿತ್ರಮಂದಿರ ಸಿಕ್ಕಿಲ್ಲ ಅನ್ನೋದು ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹಾಗೆ ಕಡೆಗಳಿಗೆಯಲ್ಲಿ ಚಿತ್ರಮಂದಿರವೂ ಸಿಕ್ತು. ಆದ್ರೆ ಮೊದಲೇ ಅನೌನ್ಸ್ ಮಾಡಿದಂತೆ ಮಾಗಡಿ ರಸ್ತೆಯ ಪ್ರಸನ್ನವೇ ಮೀನ್ ಥಿಯೇಟರ್ ಆಗಿದ್ದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದನ್ನು ಮಾತ್ರ ಯಾರೂ ಮರೆಯುವಂತಿಲ್ಲ. ಇದೇ ರೀತಿಯ ಇನ್ಸೈಡ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀವಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಪೇಜ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ ನಿಮಗೆ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಹಾಗೆ ನಮ್ಮ ಇತರ ಮಾಹಿತಿಗಾಗಿ ಕೋಸ್ಟಲ್ ಕನ್ನಡ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ.